ಮೋಡಾ ಹಗರಣ ಬಯಲಿಗೆ ಬರ್ತಾ ಇದ್ದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಹಾಕಿದ್ದಾರೆ ಮೋದಿ ಭೇಟಿಗೆ ಬಿಜೆಪಿ ನಾಯಕರೇ ತಿಂಗಳಾನ್ ಗಿಟ್ಲೆ ಕಾಯ್ತಾ ಇರ್ತಾರೆ ಅಂಥದ್ರಲ್ಲಿ ಸಿಎಂ ಸಿದ್ದರಾಮಯ್ಯ ದೆಹಲಿಯಲ್ಲಿ ಇದ್ರೂ ಕೂಡ ಡಿಕೆ ಶಿವಕುಮಾರ್ ಒಬ್ಬರೇ ಮೋದಿಯನ್ನ ಭೇಟಿಯಾಗಿದ್ಯಾಕೆ ಇದು ಹೈಕಮಾಂಡ್ ನಾಯಕರನ್ನ ಕೆಂಡಾಮಂಡಲವಾಗುವಂತೆ ಮಾಡಿಬಿಟ್ಟಿದೆ ಹೈಕಮಾಂಡ್ ಕೇಳಿರುವಂತಹ ಪ್ರಶ್ನೆಗಳಿಗೂ ಕೂಡ ಡಿ ಕೆ ಶಿವಕುಮಾರ್ ಅವರು ಯಾವುದಕ್ಕೂ ಸರಿ ಉತ್ತರವನ್ನ ಕೊಡ್ತಾ ಇಲ್ಲ ಆ ಎರಡೂ ಉತ್ತರ ತಾಳೆ ಆಗ್ತಾ ಇಲ್ಲ ಹಾಗಾದ್ರೆ ಮೋದಿ ಹಾಗೂ ಡಿ ಕೆ ಶಿವಕುಮಾರ್ ಭೇಟಿಯ ರಹಸ್ಯವೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತೋರಿಸ್ತೀವಿ ನೋಡಿ ರಾಜ್ಯದಲ್ಲಿ ಮೂಡಾ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಿದ್ದಾರೆ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿಯ ವಿಚಾರಣೆ ನಡೀತಾ ಇದೆ ಇದರ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿರೋದು ಕಾಂಗ್ರೆಸ್ನ ಹೈಕಮಾಂಡ್ ಕೆರಳಿ ಮಂಡಲವಾಗುವಂತೆ ಮಾಡಿಬಿಟ್ಟಿದೆ ಇದಕ್ಕೆ ಕಾರಣವೂ ಕೂಡ ಗಂಭೀರವಾಗಿದೆ ಜುಲೈ ಮೂವತ್ತೊಂದರಂದು ಸಿಎಂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವಾರು ನಾಯಕರು ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ದರು ಸಿಎಂ ಸೇರಿದಂತೆ ಹಲವು ಸಚಿವರು ಕೇಂದ್ರ ಸಚಿವರನ್ನ ಭೇಟಿಯಾಗಿ ರಾಜ್ಯದ ಯೋಜನೆಗಳ ಕುರಿತು ಮಾತುಕತೆಯನ್ನ ಕೂಡ ನಡೆಸಿದ್ರು ಆದ್ರೆ ಡಿ ಕೆ ಶಿವಕುಮಾರ್ ಮಾತ್ರ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿದ್ರು ಇದು ಸಾಕಷ್ಟು ಕುತೂಹಲವನ್ನ ಮೂಡಿಸ್ಬಿಟ್ಟಿದೆ ಬಿಜೆಪಿ ಗಳಿಗೆ ಮೋದಿ ಅವರು ಕಾಲ್ ಶೀಟ್ ಕೊಡೋಕೆ ಆಗೋದಿಲ್ಲ ಅದು ಕಷ್ಟ ಅದರಲ್ಲೂ ಕೂಡ ಕಾಂಗ್ರೆಸ್ನ ಸಿಎಂ ಡಿಸಿ ಎಂಗಳಿಗೂ ಕೂಡ ಮೋದಿ ಭೇಟಿ ಆಗಬೇಕು ಅಂದರೆ ತಿಂಗಳಾನ್ಗಟ್ಲೆ ಕಾಯಬೇಕು ಅಂಥದ್ರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿಗೆ ಸಮಯ ಸಿಕ್ಕಿದ್ದು ಹೇಗೆ ಅನ್ನುವಂತಹ ಪ್ರಶ್ನೆ ಹೈಕಮಾಂಡ್ ನಾಯಕರನ್ನ ಕಾಡ್ತೊಡಗಿದೆ ಕಾಂಗ್ರೆಸ್ ಹೈಕಮಾಂಡ್ನ ನಾಯಕರಾಗಿ ಕೆಸಿ ವೇಣುಗೋಪಾಲ್ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲ್ ಅವರು ಡಿಕೆ ಶಿವಕುಮಾರ್ ಮೋದಿ ರಹಸ್ಯ ಭೇಟಿಯನ್ನ ತಿಳಿಸಲು ಮುಂದಾಗಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿಯಾಗಿ ನಂತರ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದಂತಹ ಡಿಕೆ ಶಿವಕುಮಾರ್ ರಾಜ್ಯದ ಹಣಕಾಸಿನ ವಿಚಾರ ಹಾಗೂ ಯೋಜನೆಗಳ ಕುರಿತು ಚರ್ಚಿಸಲು ಪ್ರಧಾನಮಂತ್ರಿಯವರ ಬಳಿ ಮಾತುಕತೆ ನಡೆಸಲಾಗಿದೆ ಅಂತ ಹೇಳಿ ಬರೆದುಕೊಂಡಿದ್ದಾರೆ ಇದು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಅನುಮಾನಕ್ಕೆ ಕಾರಣವಾಗಿಬಿಟ್ಟಿದೆ ಡಿಕೆ ಶಿವಕುಮಾರ್ ಜಲಸಂಪನ್ಮೂಲ ಸಚಿವರಾಗಿದ್ದಾರೆ ಮೋದಿ ಬಳಿ ಜಲಸಂಪನ್ಮೂಲ ಖಾತೆಯೇ ಇಲ್ಲ ಅಲ್ಲದೆ ಹಣಕಾಸಿನ ವಿಚಾರವನ್ನ ಮೋದಿ ಚರ್ಚೆ ಮಾಡಲ್ಲ ಯಾಕಂದ್ರೆ ರಾಜ್ಯದಲ್ಲಿ ಹಣಕಾಸು ಇಲಾಖೆ ಸಿದ್ದರಾಮಯ್ಯ ಬಳಿ ಇದೆ ಸಿದ್ದರಾಮಯ್ಯ ಅವರೇ ಮೋದಿ ಭೇಟಿಗಾಗಿ ಚರ್ಚೆಯನ್ನ ನಡೆಸಬೇಕೆ ಹೊರತು ಇವರು ನಡೆಸೋ ಹಾಗಿಲ್ಲ ಅದು ಅಲ್ಲದೆ ಹಣಕಾಸಿನ ಯೋಜನೆಗಳ ಸಂಬಂಧ ಕೇಂದ್ರ ಹಣಕಾಸು ಸಚಿವ ನಿರ್ಮಲಾ ಸೀತಾರಾಮನ್ ಬಳಿ ಚರ್ಚೆಯನ್ನ ಮಾಡಬೇಕು ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿ ಬಳಿ ಡಿ ಕೆ ಶಿವಕುಮಾರ್ ಚರ್ಚಿಸಿದ್ದೇನೆ ಅನ್ನುವಂಥದ್ದು ಹೈಕಮಾಂಡ್ ನಾಯಕರಿಗೆ ಯಾವ್ದಾಗಿರಬಹುದು ಅನ್ನುವಂಥದ್ದು ಯಕ್ಷ ಪ್ರಶ್ನೆಯಾಗಿಬಿಟ್ಟಿದೆ ಇದೇ ಅನುಮಾನದ ಹಿನ್ನೆಲೆಯಲ್ಲಿ ಕೆ ಶಿವಕುಮಾರ್ಗೆ ಹೈಕಮಾಂಡ್ ಐದು ಪ್ರಶ್ನೆಯನ್ನ ಕೇಳಿದೆ ಅದಕ್ಕೆ ಕೆ ಶಿವಕುಮಾರ್ ಕೂಡ ಉತ್ತರವನ್ನ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಮೋದಿ ಭೇಟಿಗೆ ಗಳಿಗೆ ಟೈಮ್ ಕೊಡೋದಿಲ್ಲ ನಿಮಗೆ ಸಿಕ್ಕಿದ್ದು ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ ನೀವ್ಯಾಕೆ ಮೋದಿಯನ್ನ ಭೇಟಿಯಾದ್ರಿ ಅವರನ್ನ ಭೇಟಿಯಾಗಲು ಹೇಳಿದ್ ನಿಮ್ಗೆ ಯಾರು ಅವರು ನಮ್ಮ ರಾಜಕೀಯ ಎದುರಾಳಿ ಅನ್ನುವಂತಹ ಸಂಗತಿ ಗೊತ್ತಿದೆ ಅಲ್ವಾ ಅಂತದ್ರಲ್ಲಿ ಈಗ ಮೋದಿ ಭೇಟಿ ಅವಶ್ಯಕತೆ ಏನಿತ್ತು ರಾಜ್ಯದಲ್ಲಿ ಡಿಸಿ ಆಗಿದ್ದೀರಿ ಇಂತಹ ಕೆಲಸ ಮಾಡಿದ್ದು ಯಾಕೆ ಅಂತ ಹೈಕಮಾಂಡ್ ಹಲವಾರು ಪ್ರಶ್ನೆಯನ್ನ ಕೇಳಿದೆ ಇದಕ್ಕೆ ಉತ್ತರವನ್ನ ಕೊಟ್ಟಿರುವಂತಹ ಡಿ ಕೆ ಶಿವಕುಮಾರ್ ಅವರು ನಾನು ನನ್ನ ಖಾತೆಯ ಕೆಲಸದ ವಿಚಾರವಾಗಿ ಭೇಟಿಯಾಗಿದೆ ಇದು ಯಾವ ರಾಜಕೀಯ ಉದ್ದೇಶದಿಂದ ಕೂಡಿಲ್ಲ ನನ್ನ ಮೋದಿ ಭೇಟಿಗೆ ರಾಜಕಾರಣ ಬೆಸೆಯುವ ಅವಶ್ಯಕತೆಯೇ ಇಲ್ಲ ದೆಹಲಿ ರಾಜಕೀಯ ಬೆಳವಣಿಗೆಗೂ ನನ್ನ ಮೋದಿ ಭೇಟಿಗೂ ಯಾವುದೇ ರೀತಿಯ ಸಂಬಂಧವಿಲ್ಲ ಅಂತ ತಿಳಿಸಿದ್ದಾರೆ डेके शिवकुमार भेटी केवल कांग्रेस हईकमांड नायक के म ರಾಜ್ಯ ಬಿಜೆಪಿ ನಾಯಕರಿಗೂ ಕೂಡ ಆಶ್ಚರ್ಯ ಮೂಡಿಸುವಂತೆ ಮಾಡಿಬಿಟ್ಟಿದೆ ಸಿಎಂ ಸಿದ್ದರಾಮಯ್ಯ ಅವರ ರಾಜೀನಾಮೆಯ ನಂತರ ರಾಜ್ಯದ ಮಂತ್ರಿ ಸ್ಥಾನ ಯಾರಿಗೆ ಕೊಡಬೇಕು ಎನ್ನುವಂತಹ ಚರ್ಚೆ ಕಾಂಗ್ರೆಸ್ ಪಕ್ಷದಲ್ಲಿ ಜೋರಾಗಿಯೇ ನಡೀತಾ ಇದೆ ಇದರ ನಡುವೆ ಹೈಕಮಾಂಡ್ ಏಜೆಂಟ್ಗಳಾಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲ್ ಹಾಗೂ ಕೆ ಸಿ ವೇಣುಗೋಪಾಲ್ ಅವರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮೇಲೆ ಅನುಮಾನ ಹುಟ್ಟಿಕೊಂಡಿದೆ ಎನ್ನುವಂತಹ ಸುದ್ದಿ ಹರಿದಾಡ್ತಾ ಇದೆ ಅಂತ ಅಶೋಕ್ ಟ್ವಿಟರ್ನಲ್ಲಿ ಪೋಸ್ಟ್ ಅನ್ನ ಮಾಡಿದ್ದಾರೆ ಡಿಸಿ ಡಿಕೆ ಶಿವಕುಮಾರ್ ಅವರೇ ಕಾಂಗ್ರೆಸ್ ಪಕ್ಷದ ಸಂಪ್ರದಾಯದಲ್ಲಿ ಪಲ್ಲಕ್ಕಿ ಹೊರುವವರೇ ಬೇರೆ ಉತ್ಸವ ಮೂರ್ತಿ ಆಗುವವರೇ ಬೇರೆ ಜೀವನವೆಲ್ಲ ಕಾಂಗ್ರೆಸ್ ಪಕ್ಷದ ಪಲ್ಲಕ್ಕಿ ಹೊತ್ತು ಕಡೆಗೆ ಮೂಲೆ ಗುಂಪಾದವರ ಪಟ್ಟಿ ಬಹಳ ದೊಡ್ಡದಿದೆ ಜೋಪಾನ ಅಂತ ಹೇಳಿದ್ದಾರೆ ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿ ಅವರಿಂದ ಹಿಡಿದು ಪಕ್ಕದ ಆಂಧ್ರಪ್ರದೇಶದ ಜಗನ್ ರೆಡ್ಡಿ ಅವರವರೆಗೂ ಕೂಡ ಅನೇಕ ನಾಯಕರು ಕಾಂಗ್ರೆಸ್ ಪಕ್ಷದಿಂದ ಹೊರಗೆ ಬಂದು ಆಮೇಲೆಯೇ ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಅಶೋಕ್ ಕಾಲೆಳೆದಿದ್ದಾರೆ ಒಟ್ನಲ್ಲಿ ಮೂಡಾ ಹಗರಣ ಹೊರಬೀಳ್ತಾ ಇದ್ದಂತೆ ಮೋದಿ ಹಾಗೂ ಡಿ ಕೆ ಶಿವಕುಮಾರ್ ಭೇಟಿ ಮಾಡಿರೋದು ಭಾರೀ ಕುತೂಹಲಕ್ಕೆ ಕಾರಣವಾಗಿದೆ ಅಷ್ಟೇ ಅಲ್ಲದೆ ಡಿ ಕೆ ಶಿವಕುಮಾರ್ ನಡೆಯ ಕುರಿತು ಕಾಂಗ್ರೆಸ್ ಹೈಕಮಾಂಡ್ಗೂ ಅನುಮಾನ ಮೂಡುವಂತೆ ಮಾಡಿರುವುದು ಸತ್ಯ